ನಮಸ್ಕಾರ, ಮುಖ್ಯಾಂಶಗಳು. ಬಿಜೆಪಿ ಮುಖಂಡ ರವಿಶಂಕರ್ ಪ್ರಸಾದ್ ಅವರಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಕುರಿತ ಆರೋಪ ಪಟ್ಟಿ ಬಿಡುಗಡೆ. ಮೈಸೂರಿನ ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೋಡ್ ಶೋ. ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ಜೆಡಿಎಸ್ ರೈತ ಚೈತನ್ಯ ಸಮಾವೇಶ, ಪಕ್ಷ ಬೆಂಬಲಿಸುವಂತೆ ಎಚ್ಡಿ ದೇವೇಗೌಡ ಮನವಿ. ಹಾಗೂ ಸಿಬಿಎಸ್ಇ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಮೂವರು ಬಂಧಿತ ಆರೋಪಿಗಳು ಪೊಲೀಸರ ವಶಕ್ಕೆ. ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಮಾಧ್ಯಮ ಕೇಂದ್ರವನ್ನು ಪಕ್ಷದ ಹಿರಿಯ ಮುಖಂಡ ಹಾಗೂ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು. ಬೆಂಗಳೂರಿನ ಸಮಸ್ಯೆ ಬಗ್ಗೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ವೈಫಲ್ಯ ಬಿಂಬಿಸುವ ಆರೋಪ ಪಟ್ಟಿಯನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಹಾಗೂ ಬಿಜೆಪಿ ಹಿರಿಯ ಮುಖಂಡ ಡಿವಿ ಸದಾನಂದಗೌಡ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಸಂಸದೆ ಶೋಭಾ ಕರಂದ್ಲಾಜೆ ಮತ್ತಿತರರು ಉಪಸ್ಥಿತರಿದ್ದರು. ರವಿಶಂಕರ್ ಪ್ರಸಾದ್ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದು, ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗುವುದನ್ನು ತಡೆಯುವ ಉದ್ದೇಶದಿಂದ ಸಮುದಾಯವೊಂದನ್ನು ವಿಭಜಿಸುವ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ದಾರೆ, ಅದು ಫಲ ನೀಡುವುದಿಲ್ಲ ಎಂದರು. ಬೆಂಗಳೂರು ಐಟಿ ಸಿಟಿ ಎಂದು ವಿಶ್ವದಲ್ಲೇ ಹೆಸರು ಪಡೆದಿರುವುದು ಹೆಮ್ಮೆಯ ಸಂಗತಿ. ಆದರೆ ಬೆಂಗಳೂರಿಗೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸುವುದರಲ್ಲಿ ಸಿದ್ದರಾಮಯ್ಯ ವಿಫಲರಾಗಿದ್ದಾರೆ. ದೇಶದ ವಿವಿಧ ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಗ್ಗೆ ಭ್ರಮ ನಿರಸನಗೊಂಡಿದ್ದಾರೆ. ಈಗಾಗಲೇ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಅಧಿಕಾರ ಹಿಡಿದಿವೆ. ಕರ್ನಾಟಕದಲ್ಲೂ ಬಿಜೆಪಿ ಈ ಬಾರಿ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶವನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯುತ್ತಿದ್ದು, ರಾಜ್ಯದಲ್ಲಿ ಯಡಿಯೂರಪ್ಪ ನಾಯಕತ್ವದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾದರೆ ಕರ್ನಾಟಕವನ್ನು ಮುಂಚೂಣಿ ರಾಜ್ಯವನ್ನಾಗಿಸಲಿದೆ ಎಂದರು. ಡಿವಿ ಸದಾನಂದಗೌಡ, ಅಭಿವೃದ್ಧಿ ಹೆಸರಿನಲ್ಲಿ ರಾಜ್ಯದಲ್ಲಿ ಲೂಟಿ ಮಾಡುವ ಕೆಲಸ ನಡೆಯುತ್ತಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಖಜಾನೆ ಖಾಲಿಯಾಗಿದೆ, ಇದ್ಯಾವುದರ ಬಗ್ಗೆಯೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಈ ಬಾರಿ ಬಿಜೆಪಿ ವಿಚಾರಾಧಾರಿತವಾಗಿ ಮತದಾರರ ಬಳಿಗೆ ತೆರಳಿ ಮತ ಯಾಚಿಸಲಿದೆ ಎಂದು ಹೇಳಿದರು. ಅದೇ ರೀತಿಯ ಒಂದು ವಿಚಾರಗಳನ್ನು ಜನರ ಮುಂದೆ ಇಡುವಂತ ಪ್ರಯತ್ನ ಮಾಡಿದ್ದಾರೆ. ಜನರ ಸಮಸ್ಯೆಗಳೇನು ತಿಳ್ಕೊಂಡು ಬಂದಿದ್ದಾರೆ. ಬಿಎಸ್ ಯಡಿಯೂರಪ್ಪ, ಜನಹಿತವನ್ನು ಮರೆತು ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಜನತೆ ಪಾಠ ಕಲಿಸಲಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದರಲ್ಲಿ ಸ್ವತಃ ಮುಖ್ಯಮಂತ್ರಿ ಹಾಗೂ ಅವರ ಪುತ್ರ ಪ್ರತಿನಿಧಿಸುವ ಕ್ಷೇತ್ರಗಳಲ್ಲಿ ಇಬ್ಬರು ಗೆಲ್ಲುವುದಿಲ್ಲ ಎಂದರು. ಯಾವುದೇ ಸಮಸ್ಯೆಗೆ ಸ್ಪಂದಿಸದೇ ಇರುವಂತಹ ಒಂದು ಭ್ರಷ್ಟ ಸರ್ಕಾರ, ಜನಹಿತವನ್ನು ಸಂಪೂರ್ಣ ಮರೆತಿರುವಂತಹ ಒಂದು ಸರ್ಕಾರ ಇವತ್ತು ಈ ರಾಜ್ಯವನ್ನು ಆಳ್ತಾ ಇದ್ದಂತ ಈ ಸಂದರ್ಭದಲ್ಲಿ ಈ ರಾಜ್ಯದನ್ನು ತೀರ್ಮಾನ ಮಾಡಿದ್ದಾರೆ ಈ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತ. ಮಳೆ ಬಂದಾಗ ಬೆಂಗಳೂರು ಹೇಗೆ ಮುಳುಗಿದೆ. ಸಂಸದೆ ಶೋಭಾ ಕರಂದ್ಲಾಜೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಬಿಂಬಿಸುವ ಕಿರುಹೊತ್ತಿಕೆಗಳನ್ನು ಬಿಡುಗಡೆ ಮಾಡಿದ್ದು, ಅವುಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಲಾಗುವುದು ಎಂದರು. ಇಂತಹ ಹಲವಾರು ಸಮಸ್ಯೆಗಳನ್ನ ಪಾಠ ಹೋಲಲ್ಲೇ ನಮ್ಮ ಜನ ಯಾವ ಕಾರ್ಮಿಕರಿದ್ದಾರೆ ಅವರು ಸತ್ತಿರುವಂಥದ್ದು. ಇಂಥ ಹಲವಾರು ವಿಚಾರಗಳಲ್ಲಿ ಬೆಂಗಳೂರು ಇವತ್ತು ದೇಶದಲ್ಲಿ ಯಾವ ಪ್ರಪಂಚದಲ್ಲಿ ಖ್ಯಾತಿಯನ್ನ ಪಡೆದಿತ್ತು ಆ ದುಷ್ಕೀರ್ತಿಗೆ ಅದಕ್ಕಿಂತ ಹೆಚ್ಚಿನ ದುಷ್ಕೀರ್ತಿಗೆ ಈ ಸರ್ಕಾರ ಇವತ್ತು ಬೆಂಗಳೂರನ್ನ ತಕೊಂಡು ಹೋಗಿದೆ. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ರೋಡ್ ಶೋ ನಡೆಸಿದರು. ಪಕ್ಷದ ಹಲವು ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು. ಈ ವೇಳೆ ಅವರು ಕಡೆಯ ಬಾರಿ ವಿಧಾನಸಭಾ ಚುನಾವಣೆಗೆ ತಾವು ಸ್ಪರ್ಧಿಸುತ್ತಿದ್ದು ಮತ್ತೊಮ್ಮೆ ಬೆಂಬಲಿಸುವಂತೆ ಮತದಾರರಿಗೆ ಮನವಿ ಮಾಡಿದರು. ಸಾಲ ಮನ್ನಾ ಮಾಡದ್ದು, ರೈತರು ಸಾಲ ಮನ್ನಾ ಮಾಡದ್ದು, ಅನಿಲ ಭಾಗ್ಯ, ಆರೋಗ್ಯ
ಸಂಜೀವಿನಿ ಮೈತ್ರಿ ಮನಸ್ವಿನಿ ಹೀಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ರೈತರಿಗೆ ಬಡವರಿಗೆ ನಾವು ಇವತ್ತು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ. ಮತ್ತೆ ನನ್ನ ಮೇಲೆ ಏನು ವಿಶ್ವಾಸ ಇಟ್ಟು ಈ ರಾಜ್ಯದ ಜನ ನನಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಟ್ಟಿದ್ರು, ಅದನ್ನ ಸ್ವಾರ್ಥಕ್ಕೋಸ್ಕರ ಯಾವತ್ತೂ ಕೂಡ ದುರುಪಯೋಗ ಮಾಡ್ಕೊಂಡಿಲ್ಲ. ನಮ್ಮ ಸರ್ಕಾರ ಹಗರಣ ಮುಕ್ತವಾದಂತ ಸರ್ಕಾರ. ವಿರೋಧ ಪಕ್ಷದವರು ರಾಜಕಾರಣಕ್ಕೋಸ್ಕರವಾಗಿ ನಮ್ಮ ಮೇಲೆ ಆರೋಪ ಮಾಡಬಹುದು, ಆದರೆ ಒಂದೇ ಒಂದು ಸಾಬೀತು ಮಾಡತಕ್ಕಂಥ ಯಾವುದೋ ಆರೋಪ ಅವರ ಹತ್ರ ಇಲ್ಲ. ಅದರಿಂದ ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಇವತ್ತು ರಾಜ್ಯ ತುಂಬಾ ಓಡಾಡ್ತಾ ಇದ್ದಾರೆ ಬಿಜೆಪಿಯವರು ಜೆಡಿಎಸ್ನವರು. ಆದ್ರೆ ಇಷ್ಟು ಮಾತ್ರ ಹೇಳ್ತೇನೆ, ಬಿಜೆಪಿಯವರು ಜೆಡಿಎಸ್ನವರು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಈ ಚುನಾವಣೆಯಲ್ಲಿ. ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿಂದು ರೈತ ಚೈತನ್ಯ ಸಮಾವೇಶ ನಡೆಯಿತು. ಈ ವೇಳೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ, ಜನರಿಗೆ ಭರವಸೆ ನೀಡುವುದು ಮುಖ್ಯವಲ್ಲ, ಅದನ್ನು ಈಡೇರಿಸುವುದು ಇಂದಿನ ಅಗತ್ಯ. ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಂತೆ ಜನರಿಗೆ ಮನವಿ ಮಾಡಿದರು. ಕಾವೇರಿ ನೀರು ಹಂಚಿಕೆಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ನೀಡಿದ ತೀರ್ಪು ಸಮಾಧಾನ ತಂದಿಲ್ಲ, ರಾಜ್ಯಕ್ಕೆ ಇನ್ನೂ 40 ಟಿಎಂಸಿ ನೀರು ಸಿಗಬೇಕಿತ್ತು ಎಂದು ಹೇಳಿದರು. ನಾವೆಲ್ಲ ರೈತರ ಮಕ್ಕಳು, ಕೇವಲ ಅಧಿಕಾರಕ್ಕೆ ಬರೋದೇ ಮುಖ್ಯ ಅಲ್ಲ, ಬರ್ತೀವಿ ಹೋಗ್ತೀವಿ, ನಿಮ್ಮ ಹತ್ರ ಅನೇಕ ವಿಷಯ ಭರವಸೆ ಕೊಡ್ತೇವೆ, ಆದರೆ ಈಡೇರಿಸೋಕ್ಕಾಗದೆ ವಂಚನೆ ಮಾಡ್ತೇವೆ. ಇದು ನಮ್ಮ ರೈತಾಪಿ ನನ್ನ ಅಣ್ಣ ತಮ್ಮಂದಿರು ತಾಯಿಯಂದರಿಗೆ ನಾನು ವಿನಂತಿ ಮಾಡ್ತೇನೆ. ಆದರೆ ಇವತ್ತು ಜಾತ್ಯಾತೀತ ಜನತಾದಳದ ನಾಯಕರು ಯಾರು? ನಾನಲ್ಲ, ಕುಮಾರಸ್ವಾಮಿಯವರು. ನೀವೆಲ್ಲ ಸೇರಿ ಈ ಪಕ್ಷವನ್ನು ಬೆಳೆಸಬೇಕು. ಒಂದು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು ಸರ್ ರಮ ವಿಶ್ವೇಶ್ವರ್ಯರು, 36 TMC ನೀರು ಹಿಡಿತೀವಿ ಅಲ್ಲಿ. 90,000 ಎಕರೆ ಭತ್ತ, 30,000 ಎಕರೆ ಕಬ್ಬು. ಇವತ್ತು ನನ್ನ ರೈತನ ಸ್ಥಿತಿ ಏನಿದೆ ಇಲ್ಲಿ? ಕಳೆದ ಗುರುವಾರ ಯಶಸ್ವಿಯಾಗಿ ಉಡಾವಣೆಗೊಂಡಿದ್ದ ಸಂವಹನ ಉಪಗ್ರಹ GSAT-6A ಸಂಪರ್ಕ ಕಳೆದುಕೊಂಡಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಹೇಳಿದೆ. ಶನಿವಾರ ಬೆಳಗಿನ ಜಾವದವರೆಗೂ ಉಪಗ್ರಹ ಸರಿಯಾಗಿ ಕಾರ್ಯನಿರ್ವಹಿಸಿದ್ದನ್ನು ಗಮನಿಸಲಾಗಿತ್ತು. ಅದೇ ದಿನ ಉಪಗ್ರಹವನ್ನು ಮುಂದಿನ ಕಕ್ಷೆಗೆ ಏರಿಸುವ ಪ್ರಕ್ರಿಯೆ ನಡೆದಿತ್ತು. ನಂತರ ಉಪಗ್ರಹ ಸಂಪರ್ಕ ಕಳೆದುಕೊಂಡಿದೆ ಎಂದು ಸಂಸ್ಥೆ ತಿಳಿಸಿದೆ. ಉಪಗ್ರಹದೊಂದಿಗೆ ಸಂಪರ್ಕ ಸಾಧಿಸಲು ನಿರಂತರ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಇಸ್ರೋ ಸ್ಪಷ್ಟಪಡಿಸಿದೆ. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಪೊಲೀಸರು ಬಂಧಿಸಿದ್ದ 3 ಆರೋಪಿಗಳನ್ನು ನ್ಯಾಯಾಲಯ 2 ದಿನಗಳ ಕಾಲ ಪೊಲೀಸರ ವಶಕ್ಕೆ ಒಪ್ಪಿಸಿದೆ. ಇಂದು ಬೆಳಗ್ಗೆ ಪೊಲೀಸರು ದೆಹಲಿಯ ಹೊರವಲಯದಲ್ಲಿ ಖಾಸಗಿ ಶಾಲೆಯ ಶಿಕ್ಷಕರಾದ ರಿಷಭ್ ರೋಹಿತ್ ಹಾಗೂ ಕೋಚಿಂಗ್ ಸೆಂಟರ್ ಮಾಲೀಕ ತಾಕಿರ್ ಎಂಬುವರನ್ನು ಬಂಧಿಸಿದ್ದರು. ಪರೀಕ್ಷೆಗೆ ಅರ್ಧ ಗಂಟೆಗೆ ಮುನ್ನ ಅರ್ಥಶಾಸ್ತ್ರದ ಪ್ರಶ್ನೆ ಪತ್ರಿಕೆಯನ್ನು ಬಂಧಿತ ಇಬ್ಬರು ಶಿಕ್ಷಕರು ಸೋರಿಕೆ ಮಾಡಿ ಅದನ್ನು ವಾಟ್ಸ್ಆಪ್ ಮೂಲಕ ಮತ್ತೊಬ್ಬ ಆರೋಪಿ ತಾಕಿರ್ಗೆ ರವಾನಿಸಿದ್ದರೆಂದು ದೆಹಲಿ ಜಂಟಿ ಪೊಲೀಸ್ ಆಯುಕ್ತ ಅಲೋಕ್ ಕುಮಾರ್ ತಿಳಿಸಿದ್ದಾರೆ. ಯಾ 40 ಮಿನಟ್ ಪಹಲೆ ಪೇಪರ್ ಖೋಲಾ ಗಯಾ ಇಕನಾಮಿಕ್ಸ್ ಕಾ ಔರ್ ಖೋಲ್ನೆ ಕೆ ಬಾದ್ ಇಮಿಡಿಯೇಟ್ಲಿ ಉಸ್ಕಾ ಜೋ ಪ್ರಿಂಟೆಡ್ ಮೆಟೀರಿಯಲ್ ಹೈ ಉಸ್ಕೋ ವಾಟ್ಸ್ಆಪ್ ಕಿಯಾ ಗಯಾ ಬಚ್ಚೋ ಕೋ ಉನ್ಹೋನೆ ಉಸ್ಕೋ ಕುಚ್ ಲೋಗೋ ಕೋ ಔರ್ ಆಗೇ ಕರ್ ದಿಯಾ ತೋ ಜೋ ಚೇನ್ ಬನಿ ಹೈ ವೋ ಇಸ್ ತರೀಕೆ ಕಿ ಬನಿ ಹೈ ಕಿ ಜೋ ಬೆನಿಫಿಷರಿ ಹೈ ಉಸ್ಕೋ ತೌಕೀರ್ ನೇ ಭೇಜಾ, ತೌಕೀರ್ ಕೋ ರೋಹಿತ್ ಜೋ ಟೀಚರ್ ಹೈ ಉಸ್ನೆ ಭೇಜಾ ಔರ್ ಯೇ ಉಸ್ಕೆ ರಿಷಭ್ ಜೋ ದೂಸರಾ ಟೀಚರ್ ಹೈ ಉಸ್ಕೆ ಕಹನೆ ಭೀ ಭೇಜಾ ಹೈ ತೋ ಇಸ್ ತರೀಕೆ ಕಿ ಸೀಕ್ವೆನ್ಸ್ ಹೈ. ಇನ್ ಲೋಗೋ ಕೋ ತೀನೋ ಕೋ ಗಿರಫ್ತಾರ್ ಕಿಯಾ ಗಯಾ, ದೋ ದಿನ ಕಾ ಪುಲಿಸ್ ಕಸ್ಟಡಿ ರಿಮಾಂಡ್ ಇನ್ಕಾ ಮಿಲಾ ಹೈ ಇನ್ಕೋ ಔರ್ ಇನ್ಸೆ ಪೂಛತಾಚ್ ಹೋಗಿ ಔರ್ ಜಾನ್ನೆ ಕಿ ಕೋಶಿಶ್ ಕಿ ಜಾಯೇಗಿ. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದಂತೆ ದೆಹಲಿ ಪೊಲೀಸರು 2 ಪ್ರಕರಣ ದಾಖಲಿಸಿಕೊಂಡಿದ್ದು 60 ಜನರನ್ನು ವಿಚಾರಣೆಗೆ ಒಳಪಡಿಸಿದ್ದರು. ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ಇಂದು ನಡೆಸಿದ 3 ಪ್ರತ್ಯೇಕ ಗುಂಡಿನ ಚಕಮಕಿಯಲ್ಲಿ 8 ಭಯೋತ್ಪಾದಕರನ್ನು ಹತ್ಯೆ ಮಾಡಿವೆ. ಕಳೆದ ವರ್ಷ ನಡೆದಿದ್ದ ಲೆಫ್ಟಿನೆಂಟ್ ಉಮರ್ ಫಯಾಜ್ ಹತ್ಯೆಯಲ್ಲಿ ಪಾಲ್ಗೊಂಡಿದ್ದ 2 ಉಗ್ರರು ಸೇರಿದಂತೆ 8 ಮಂದಿಯನ್ನು ಹತ್ಯೆ ಮಾಡಲಾಗಿದೆ. ಉಗ್ರರು ಅಡಗಿದ್ದಾರೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಶೋಫಿಯಾನ್ನ ಡ್ರಗರ್ ಪ್ರದೇಶದಲ್ಲಿ ಕೇಂದ್ರೀಯ ಅರೆಸೇನಾ ಪಡೆ, 44 ರಾಷ್ಟೀಯ ರೈಫಲ್ಸ್ ಹಾಗೂ ಪೊಲೀಸರು ಜಂಟಿಯಾಗಿ ಸುತ್ತುವರೆದು ನಡೆಸಿದ ಕಾರ್ಯಾಚರಣೆಯಲ್ಲಿ 7 ಮಂದಿ ಉಗ್ರರು ಹತರಾಗಿದ್ದಾರೆ. ಶೋಫಿಯಾನ್ನ ಕಚ್ ದೂರಾ ಪ್ರದೇಶದಲ್ಲಿ ಮತ್ತೊಂದು ಗುಂಡಿನ ಕಾಳಗ ಮುಂದುವರೆದಿದೆ. ಈ ಪ್ರದೇಶದಲ್ಲಿ 2 ಉಗ್ರರು ಅಡಗಿದ್ದಾರೆ ಎಂಬ
ಮಾಹಿತಿ ಮೇರೆಗೆ ಭದ್ರತಾ ಪಡೆಗಳು ಸ್ಥಳವನ್ನು ಸುತ್ತುವರೆದು ಕಾರ್ಯಾಚರಣೆ ಮುಂದುವರೆಸಿವೆ. ಅನಂತನಾಗ್ ಜಿಲ್ಲೆಯ ಅಲ್ಗಾಂ ಪ್ರದೇಶದಲ್ಲಿ ನಡೆದ ಮೂರನೇ ಗುಂಡಿನ ಚಕಮಕಿಯಲ್ಲಿ ಉಗ್ರನೊಬ್ಬ ಹತನಾಗಿದ್ದು ಮತ್ತೊಬ್ಬನನ್ನು ಜೀವಂತವಾಗಿ ಸೆರೆಹಿಡಿಯಲಾಗಿದೆ. ಶೋಫಿಯಾನ್ ಕಾರ್ಯಾಚರಣೆಯಲ್ಲಿ ಇಬ್ಬರು ಯೋಧರು ಹುತಾತ್ಮರಾಗಿದ್ದು ಇಬ್ಬರು ನಾಗರಿಕರು ಸಹ ಮೃತಪಟ್ಟಿದ್ದಾರೆ. ಈ ನಡುವೆ ಜಮ್ಮು ಕಾಶ್ಮೀರ ಡಿಜಿಪಿ ಎಸ್ಪಿ ವೈದ್ ಯುವಕರು ಹಿಂಸಾ ಮಾರ್ಗ ತೊರೆದು ಮುಖ್ಯವಾಹಿನಿಗೆ ಬರುವಂತೆ ಮನವಿ ಮಾಡಿದ್ದಾರೆ. ಮೈ ಅಪೀಲ್ ಅಗೇನ್ ಟು ದಿ ಪೇರೆಂಟ್ಸ್ ಆಫ್ ದಿ ಬಾಯ್ಸ್ ಹೂ ಹ್ಯಾವ್ ಟೇಕನ್ ದ ರಾಂಗ್ ಪಾತ್ ದಟ್ ದೇ ಶುಡ್ ಕನ್ವಿನ್ಸ್ ದೇರ್ ಬಾಟ್ಸ್ ಟು ಲೀವ್ ದಿ ಪಾತ್ ಆಫ್ ವೈಲೆನ್ಸ್ ಅಂಡ್ ಕಮ್ ಹೋಮ್. ನರೇಂದ್ರ ಮೋದಿ ದೇಶದ ಪ್ರಧಾನಿಯಾದ ನಂತರ ಯುವ ಜನಾಂಗದಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡುಬರುತ್ತಿದೆ ಎಂದು ಕೇಂದ್ರ ಜಲಸಂಪನ್ಮೂಲ ಹಾಗೂ ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ವಾರಣಾಸಿಯಲ್ಲಿಂದು ತಿಳಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅವರು, ಸಂಸತ್ ನಡೆಸುವುದು ಸರ್ಕಾರದ ಹೊಣೆಗಾರಿಕೆಯಾಗಿದೆ, ಆದರೆ ಪ್ರತಿಪಕ್ಷಗಳ ಸಹಕಾರವೂ ಅಷ್ಟೇ ಅಗತ್ಯವಾಗಿದೆ. ಈ ಅಂಶವನ್ನು ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ಮನಗಾಣಬೇಕು ಎಂದು ಹೇಳಿದ್ದಾರೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವಂಚನೆ ಪ್ರಕರಣ ಸೇರಿದಂತೆ ಎಲ್ಲ ವಿಷಯಗಳ ಚರ್ಚೆಗೆ ಸರ್ಕಾರ ಸಿದ್ದವಿದ್ದು, ಪ್ರತಿಪಕ್ಷಗಳು ಸಂಸತ್ ಸುಗಮ ಕಲಾಪಕ್ಕೆ ಸಹಕರಿಸಬೇಕು ಎಂದು ಸಚಿವ ಮೇಘ್ವಾಲ್ ಮನವಿ ಮಾಡಿದ್ದಾರೆ. प्रधानमंत्री जी मोदी जी के बनने के बाद एक नया चेंज आया है हमारे कांग्रेस के मित्रों से और विपक्ष से भी, कि पूरा देश देख रहा है हमें. आप जिस विषय पे चर्चा कराना चाहें हम तैयार हैं. जिस विषय पे आप हाउस को चलने तो दो. ರಾಜ್ಯಗಳ ನಡುವೆ ಸರಕು ಸಾಗಾಣಿಕೆಗೆ ಇಂದಿನಿಂದ ದೇಶಾದ್ಯಂತ ವಿದ್ಯುನ್ಮಾನ ಇವೇ ಬಿಲ್ ಪಡೆಯುವುದು ಕಡ್ಡಾಯವಾಗಲಿದೆ. ಈ ಕುರಿತು ನಿನ್ನೆ ಡಿಡಿ ನ್ಯೂಸ್ನೊಂದಿಗೆ ಸರಕು ಮತ್ತು ಸೇವಾ ತೆರಿಗೆ ನೆಟ್ವರ್ಕ್ ಜಿಎಸ್ಟಿಎನ್ ಸಿಇಒ ಪ್ರಕಾಶ್ ಕುಮಾರ್, 50,000 ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಸರಕುಗಳನ್ನು ಸಾಗಿಸುವಾಗ ವಿದ್ಯುನ್ಮಾನ ಇವೇ ಬಿಲ್ ಹೊಂದಿರಬೇಕು, ತೆರಿಗೆ ತಪ್ಪಿಸುವುದನ್ನು ತಡೆಯುವ ಉದ್ದೇಶದಿಂದ ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆಯಲ್ಲಿ ಇವೇ ಬಿಲ್ ಜಾರಿಗೊಳಿಸಲಾಗುತ್ತಿದೆ ಎಂದರು. ರಾಜ್ಯದೊಳಗೆ ನಡೆಯುವ ಸರಕು ಸಾಗಾಣಿಕೆಗೆ ಏಪ್ರಿಲ್ 15 ಇವೇ ಬಿಲ್ ಪಡೆಯುವುದು ಕಡ್ಡಾಯವಾಗಲಿದೆ. ಜಿಎಸ್ಟಿಎನ್ ಪೋರ್ಟಲ್ಗಳು ಪ್ರತಿನಿತ್ಯ 75 ಲಕ್ಷ ಅಂತಾರಾಜ್ಯ ಇವೇ ಬಿಲ್ಗಳ ಸಂಗ್ರಹಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ವಿವರಿಸಿದ್ದಾರೆ. And then we'll go with few number of states in one go. So that way we'll be able to roll it out smoothly and without any challenge either to the taxpayers or to the system. In the pre-GST regime, we used to have transit pass in majority of the states. Majority, not all, but majority of the states. And if the consignor and consignee are in two different states where the goods have to pass through 5 states, then they had to get transit permit from 5 states. Now that gets eliminated with e-way bill. You just need to generate one. You need to mention who the consignor is, who the consignee is, places, and based on a formula, 100 kilometers per day, it generates the validity of, and then you have to give brief details of the invoice, what the material is going, including its HSN code, value, etc. And then the EVA bill gets generated after the transporter has put the vehicle number into it. It also has a QR code. You can carry it on your phone or you can carry a printout with you. ಇಂದು ಈಸ್ಟರ್ ದಿನ. ಮಾನವ ಕಲ್ಯಾಣಕ್ಕಾಗಿ ಏಸು ಕ್ರಿಸ್ತ ಪುನರುತ್ಥಾನಗೊಂಡ ದಿನದ ಅಂಗವಾಗಿ ಇಂದು ವಿಶ್ವದಾದ್ಯಂತ ಕ್ರೈಸ್ತ ಬಾಂಧವರು ಈಸ್ಟರ್ ದಿನವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಿದ್ದಾರೆ. ವಿಶ್ವದಾದ್ಯಂತ ಮಧ್ಯರಾತ್ರಿಯಿಂದಲೇ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನಾ ಸಭೆಗಳು ನಡೆಯುತ್ತಿವೆ. ಏಸು ಕ್ರಿಸ್ತನನ್ನು ಶಿಲುಬೆಗೇರಿಸಿದ ದಿನವಾದ ಶುಭ ಶುಕ್ರವಾರದಿಂದ ಧಾರ್ಮಿಕ ಆಚರಣೆಗಳು ಆರಂಭಗೊಂಡು ಈಸ್ಟರ್ ಆಚರಣೆಯೊಂದಿಗೆ ಮುಕ್ತಾಯಗೊಳ್ಳಲಿದೆ. ಉಧಮ್ಪುರ್ ಡಿಸ್ಟ್ರಿಕ್ಟ್ ಇನ್ ಜಮ್ಮು ಅಂಡ್ ಕಾಶ್ಮೀರ್. ಜಮ್ಮು ಕಾಶ್ಮೀರದ ಉದಾಂಪುರದಲ್ಲಿಂದು ಈಸ್ಟರ್ ದಿನದ ಅಂಗವಾಗಿ ಕ್ರೈಸ್ತ ಬಾಂಧವರು ಶಾಂತಿ ಮೆರವಣಿಗೆ ನಡೆಸಿದರು. ಟೌನ್ಹಾಲ್, ಮುಖರ್ಜಿ ಬಜಾರ್ ಮತ್ತಿತರ ಮಾರ್ಗಗಳ ಮೂಲಕ ಮೆರವಣಿಗೆ ಯೂನಿಯನ್ ಚರ್ಚ್ನಲ್ಲಿ ಸಮಾಪನಗೊಂಡಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಕ್ರೈಸ್ತ ಬಾಂಧವರು ಶಾಂತಿ, ಕೋ ಸೌಹಾರ್ದತೆ ಹಾಗೂ ಭ್ರಾತೃತ್ವವನ್ನು ಪ್ರತಿಪಾದಿಸಿದರು.
ಈಸ್ಟರ್ ದಿನದ ಅಂಗವಾಗಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವೆ ಸ್ಮೃತಿ ಇರಾನಿ ಕ್ರೈಸ್ತ ಬಾಂಧವರಿಗೆ ಶುಭ ಹಾರೈಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಬಾರ್ಡೊಲಿ ಎಂದೇ ಪ್ರಸಿದ್ಧ. ಇಲ್ಲಿನ ಕಣಗೀಲಾ ಗ್ರಾಮದಲ್ಲಿ ಪ್ರಗತಿ ವನಿತಾ ಸಮಾಜ ಮಹಾತ್ಮ ಗಾಂಧಿಯವರ ಗ್ರಾಮೀಣಾಭಿವೃದ್ಧಿಯ ಕನಸು ಮತ್ತು ಮಹಿಳಾ ಸಬಲೀಕರಣದ ಉದ್ದೇಶವನ್ನು ಸಾಕಾರಗೊಳಿಸಿದೆ. ಸಹಸ್ರಾರು ಮಹಿಳೆಯರಿಗೆ ಕೌಶಲ್ಯಾಭಿವೃದ್ಧಿಯ ತರಬೇತಿ ನೀಡಿ ಸ್ವಉದ್ಯೋಗ ಕಲ್ಪಿಸಿದೆ. ಕೈಮಗ್ಗದ ಬಟ್ಟೆ ತಯಾರಿಕೆಯಲ್ಲಿ ಕುಶಲಿಗಳಾಗುವಂತೆ ಮಾಡಿದೆ. ಇಂತಹ ಸಂಸ್ಥೆಯ ಕುರಿತು ಒಂದು ವರದಿ. ದೊಡ್ಡ ದೊಡ್ಡ ಕೈಮಗ್ಗ ಯಂತ್ರಗಳು ನಿರಾತಂಕವಾಗಿ ಅತ್ಯಂತ ಸಲೀಸಾಗಿ ಮಗ್ಗದ ಬಟ್ಟೆ ತಯಾರಿಸುತ್ತಿರುವ ಸ್ತ್ರೀಯರು ಕೇವಲ ಬಿಳಿಯ ಬಣ್ಣದ ಬಟ್ಟೆ ಮಾತ್ರವಲ್ಲ, ವಿವಿಧ ಬಣ್ಣದ ನೂಲು ತುಂಬಿ ರಂಗುರಂಗಿನ ಖಾದಿ ವಸ್ತ್ರ ತಯಾರಿಸುವುದರಲ್ಲೂ ಇಲ್ಲಿನ ಮಹಿಳೆಯರು ಕುಶಲಿಗಳು. ಶಲ್ಯ, ಕರವಸ್ತ್ರ, ಟವೆಲ್ಗಳು, ಸೀರೆ ಮತ್ತಿತರ ವಸ್ತ್ರಗಳು ಕೆಲವೇ ಗಂಟೆಗಳಲ್ಲಿ ತಯಾರಿ. ಅಂದಹಾಗೆ ಈ ಮಹಿಳೆಯರು ಇಷ್ಟು ಕುಶಲಿಗಳಾಗಲು ಯಾರು ಕಾರಣ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡ್ತಿದ್ಯಾ? ನೋಡಿ, ಈ ಬಟ್ಟೆಗೆ ಹೊಲಿಗೆ ಹೀಗ್ ಹಾಕಬೇಕು, ಇಷ್ಟೇ ಮಡಿಚಬೇಕು ಅಂತ ತೋರಿಸಿಕೊಡ್ತಿದ್ದಾರಲ್ಲ, ಇವರೇ ಪ್ರಗತಿ ವನಿತಾ ಸಮಾಜದ ಸಂಸ್ಥಾಪಕ ಅಧ್ಯಕ್ಷೆ ಶಶಿಕಲಾ ಪಿ ನಾಯಕ್. ಸಾವಿರಾರು ಸ್ತ್ರೀಯರಿಗೆ ಕೌಶಲ್ಯಾಭಿವೃದ್ಧಿಯ ತರಬೇತಿ ನೀಡಿ ಸ್ವಾವಲಂಬಿಗಳಾಗುವಂತೆ ಮಾಡಿದವರು. ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತ ಅವರ ಮಾತುಗಳಲ್ಲೇ ಕೇಳಿ. 1989 ಈ ಟ್ರೈನಿಂಗ್ ಅನ್ನ ಪ್ರಾರಂಭ ಮಾಡಿದ್ವಿ. ಈ ಟ್ರೈನಿಂಗ್ ಪ್ರಾರಂಭ ಮಾಡಿ ಹಲವಾರು ಜನರಿಗೆ ನಾವು ಟ್ರೈನಿಂಗ್ ಕೊಟ್ಕೊಂಡು ಬಂದಿದ್ವಿ. ಅದರ ಮೇಲೆ ಮತ್ತೆ ಹೊಸದಾಗಿ ಏನಂತ ಹೇಳಿದ್ರೆ, ಹೊಸ ಒಂದು ಟ್ರೈನಿಂಗ್ ಸೆಂಟರ್ ಅನ್ನ, ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರ ಅನ್ನ ಪ್ರಾರಂಭ ಮಾಡಬೇಕು ಅಂತ, ಜಿಲ್ಲೆಗೆ ಒಂದು ಅದನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇಲ್ಲಿ ಬಂದು ಕೇಳ್ಕೊಂಡು ಬಂದ್ರು. ಸಾಧಾರಣ 700 ಜನರಿಗೆ ನಾವು ಇಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೇವೆ. ಅದರಲ್ಲಿ 500 ಜನ ಈಗಾಗಲೇ ಸ್ವಾವಲಂಬಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳಷ್ಟು ಹಳ್ಳಿ ಹಳ್ಳಿಯಿಂದ ಕೂಡ ಬಂದಿದ್ದಾರೆ. ನಮ್ಮ ಮುಖ್ಯ ಉದ್ದೇಶ ಒಂದು ಗ್ರಾಮೀಣದ ಒಂದು ಪ್ರದೇಶದ ಮಹಿಳೆಯರು, ಅದರಲ್ಲಿ ಆ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಈ ಒಂದು ಟ್ರೈನಿಂಗ್ ಅನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದೇ ಸಂಸ್ಥೆಯಲ್ಲಿ 9 ವರ್ಷಗಳ ಹಿಂದೆ ತರಬೇತಿ ಪಡೆದು ಇಲ್ಲಿಯೇ ಹೊಸಬರಿಗೆ ತರಬೇತಿ ನೀಡುತ್ತಿರುವ ಜ್ಯೋತಿ ಶ್ರೀನಿವಾಸ್ ಈಗ ತುಂಬಾ ಖುಷಿಯಾಗಿದ್ದಾರೆ. ಸಂಪಾದನೆಯ ಜತೆಗೆ ಅನೇಕರು ಕುಶಲಿಗಳಾಗುವಂತೆ ಮಾಡುತ್ತಿರುವ ಸಂತಸ ಈಕೆಗಿದೆ. 2008-09 ಕೆಲಸ ಮಾಡ್ತಾ ಇದ್ದೆ, ಇಲ್ಲಿ ಟ್ರೈನಿಂಗ್ ಮಾಡಿದೆ. ಮಾಡಾದ್ಮೇಲೆ ಅದ್ರ ಮೇಲೆ ನಾನು ಇಲ್ಲೇ ಕೆಲ್ಸಕ್ಕೆ ಸೇರಿ ನಾನೇ ಸ್ವಂತ ಇಲ್ಲೇ ಕೆಲಸ ಮಾಡ್ಬೇಕಂತ ಇಲ್ಲೇ ಕೆಲ್ಸಕ್ಕೆ ಉಳ್ದೆ. ಅದ್ರ ಮೇಲೆ ಮೇಡಮ್ ಇಲ್ಲೇ ಕೆಲಸ ನಂಗೆ ಕೊಟ್ರು. ಟವಲು, ಸೀರೆ, ಕರ್ಚಿಪ್ಪು, ಸಲ್ಯ ಮತ್ತೆ ಬೆಡ್ಶೀಟು ಎಲ್ಲ ತೆಗಿಲಿಕ್ಕೆ, ಮತ್ತೆ ಬಂದವರಿಗೆಲ್ಲ ಸ್ವಲ್ಪ ಹೇಳ್ಕೊಡ್ತೆ ಮಾಡುತ್ತೆ, ಇದು ಮಾಡ್ಕೊಂಡು ಕೆಲಸ ನಡೆಸ್ತಾ ಇದ್ದೆ. ಜೀವನನು ಚೆನ್ನಾಗಿ ನಡೀತಾ ಇದೆ. ಪ್ರಗತಿ ವನಿತಾ ಸಮಾಜದಲ್ಲಿ ತರಬೇತಿ ಪಡೆದವರಲ್ಲಿ ಅನೇಕರು ಈಗ ಸ್ವಂತ ಉದ್ಯೋಗ ಮಾಡುತ್ತಾ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಕೊಳ್ಳುವ ಸಲುವಾಗಿ ಅನೇಕರು ಇಲ್ಲಿ ತರಬೇತಿ ಪಡೆದು ಕೆಲಸವನ್ನೂ ಮಾಡುತ್ತಿದ್ದಾರೆ. ಕೆಲವರು ತರಬೇತಿ ಪಡೆದುಕೊಂಡು ತಮ್ಮ ಗ್ರಾಮದಲ್ಲಿಯೇ ಸ್ವಂತ ಉದ್ಯೋಗ ಆರಂಭಿಸುವ ಕನಸು ಹೊಂದಿದ್ದಾರೆ. ತುಮಕೂರಿನ ಸಿದ್ದಗಂಗಾ ಮಠದ ಡಾ ಶಿವಕುಮಾರ ಸ್ವಾಮೀಜಿಯವರು ಇಂದು 111ನೇ ವಸಂತಕ್ಕೆ ಕಾಲಿರಿಸಿದ್ದು, ಮಠದಲ್ಲಿ ಭಕ್ತಾದಿಗಳು ಸ್ವಾಮೀಜಿಗೆ ಜನ್ಮದಿನದ ಭಕ್ತಿ ಸಮರ್ಪಿಸಿದರು. ಜನ್ಮದಿನೋತ್ಸವದ ಅಂಗವಾಗಿ ಗುರುವಂದನಾ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಜನಪ್ರತಿನಿಧಿಗಳು, ರಾಜ್ಯದ ವಿವಿಧ ಮಠಾಧೀಶರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. 111ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿರುವ ಸಿದ್ದಗಂಗಾ ಸ್ವಾಮೀಜಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಶುಭ ಹಾರೈಸಿದ್ದು, ಸಮಾಜಕ್ಕೆ ಅವರ ಮಾರ್ಗದರ್ಶನ ನಿರಂತರವಾಗಿರಲಿ ಎಂದು ಟ್ವೀಟ್ನಲ್ಲಿ ಸಂದೇಶ ನೀಡಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಅನಂತಕುಮಾರ್ ಅವರು ಸಹ ಸಿದ್ದಗಂಗಾ ಸ್ವಾಮೀಜಿಗೆ ಜನ್ಮದಿನದ ಶುಭ ಹಾರೈಸಿ ಅವರ ಆಧ್ಯಾತ್ಮಿಕ ಸಾಧನೆ, ಸಾಮಾಜಿಕ ಕಳಕಳಿ ನಮ್ಮೆಲ್ಲರಿಗೂ ದಾರಿದೀಪವಾಗಲಿ ಎಂದು ಹಾರೈಸಿದ್ದಾರೆ.
ನಿಸರ್ಗದ ಸೌಂದರ್ಯಕ್ಕೆ ಕಳಶಪ್ರಾಯ ಎಂಬಂತೆ ವಿಧ ವಿಧವಾದ ಪಕ್ಷಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿದ್ದರೆ ಅದನ್ನು ನೋಡುವುದೇ ಒಂದು ಸೊಗಸು. ವಿಭಿನ್ನ ಜೀವನ ಶೈಲಿಯನ್ನು ಹೊಂದಿರುವ ಅಪರೂಪದ ಪಕ್ಷಿಗಳು ಸಂತಾನೋತ್ಪತ್ತಿಗಾಗಿ ನೂರಾರು ಮೈಲಿ ದೂರದಿಂದ ಪೂರಕ ವಾತಾವರಣವನ್ನು ಅರಸಿ ಬಂದು ನೆಲೆಸುವುದುಂಟು. ಈ ಕುರಿತು ಒಂದು ವರದಿ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕು ಕೆರೆಕಟ್ಟೆಗಳ ತಾಣ ಇಲ್ಲಿನ ಕಗ್ಗಲಡು ಗ್ರಾಮ ಇದೀಗ ಪಕ್ಷಿಪ್ರಿಯರ ನೆಚ್ಚಿನ ತಾಣವಾಗಿದೆ. ಕಾರಣ ವಿದೇಶಿ ಹಕ್ಕಿಗಳ ಕಲರವ. ಈ ಗ್ರಾಮದ ಹುಣಸೆ, ಜಾಲಿ, ಅರಳಿ ಮುಂತಾದ ಮರಗಳಲ್ಲಿ ದೊಡ್ಡ ಗಾತ್ರದ ಬಣ್ಣದ ಕೊಕ್ಕರೆಗಳು, ನರೆಖ್ಯಾತ ಹಕ್ಕಿ ಪ್ರಭೇದಗಳು ನೂರಾರು ಸಂಖ್ಯೆಯಲ್ಲಿ ಬಂದು ನೆಲೆಸಿವೆ. ಕಳೆದ ಹಲವು ವರ್ಷಗಳಿಂದ ಈ ಪ್ರಕ್ರಿಯೆ ಇಲ್ಲಿ ನಿರಂತರವಾಗಿದೆ. ಬೇಸಿಗೆಯ ಆರಂಭದ ದಿನಗಳಲ್ಲಿ ಈ ಗ್ರಾಮದ ಮರಗಳ ತುಂಬ ಪಕ್ಷಿಗಳ ನೀನಾದ ಕೇಳಿಬರುತ್ತವೆ. ಆಗಸ್ಟ್ ಅಂತ್ಯದವರೆಗೆ ಇದೇ ವಾತಾವರಣ ಇಲ್ಲಿ ಕಾಣಸಿಗುತ್ತದೆ. ಬಣ್ಣದ ಕೊಕ್ಕರೆ, ನರೆಖ್ಯಾತ ಹಕ್ಕಿಗಳು ಮರಗಳಲ್ಲಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಸಂತಾನೋತ್ಪತ್ತಿ ಮಾಡುವುದಕ್ಕಾಗಿಯೇ ಇಲ್ಲಿಗೆ ಬರುತ್ತವೆ. ಇದೀಗ ಈ ಪಕ್ಷಿತಾಣದಲ್ಲಿ ಅರಣ್ಯ ಇಲಾಖೆ ಪರಿವೀಕ್ಷಕರೊಬ್ಬರನ್ನು ನೇಮಿಸಿ ಪಕ್ಷಿಗಳ ಸಹಜ ಪ್ರಕ್ರಿಯೆಗೆ ತೊಡಕಾಗದಂತೆ ಎಚ್ಚರ ವಹಿಸಿದೆ. ಪಕ್ಷಿಗಳ ರಕ್ಷಣಾ ಕಾರ್ಯದಲ್ಲಿ ಸ್ಥಳೀಯರ ಪಾತ್ರ ಪ್ರಮುಖವಾಗಿದೆ. ಇವು ಹುಣಸೆ ಮರದಲ್ಲಿ ಗೂಡು ಕಟ್ಟುವುದರಿಂದ ರೈತರು ತಮ್ಮ ಫಸಲನ್ನು ತೆಗೆಯದೆ ಹಾಗೆ ಬಿಟ್ಟಿರುತ್ತಾರೆ. ಹಾಗಾಗಿ ಇಲಾಖೆ ವತಿಯಿಂದ ಅವರಿಗೆ ಇಂತಿಷ್ಟು ಪರಿಹಾರ ನೀಡಲಾಗುತ್ತದೆ. ಅಲ್ಲದೆ ಪಕ್ಷಿಗಳ ಮರಿ ಮೊಟ್ಟೆಗಳು ಕೆಳಗೆ ಬೀಳದಂತೆ ಬಲೆಯನ್ನು ಅಳವಡಿಸಲಾಗಿದೆ. ವನ್ಯಜೀವಿ ನಿಸರ್ಗ ಸಂಸ್ಥೆ ಅಧ್ಯಕ್ಷ ಡಿವಿ ಗುಂಡಪ್ಪ ಇಲ್ಲಿ ಪಕ್ಷಿ ಸಂಕುಲ ರಕ್ಷಣೆಗೆ ಸರ್ಕಾರ ಆಸಕ್ತಿ ತೋರುತ್ತಿಲ್ಲ, ಇಲ್ಲಿನ ಹುಣಸೆ ಮರಗಳ ಹರಾಜು ಪ್ರಕ್ರಿಯೆಯನ್ನು ನಿಲ್ಲಿಸುವ ಮೂಲಕ ಪಕ್ಷಿಗಳ ರಕ್ಷಣೆ ಮಾಡಬೇಕು. ದೂರದ ಪ್ರದೇಶಗಳಿಂದ ಪಕ್ಷಿಗಳು ಇಲ್ಲಿ ಬಂದು ನೆಲೆಸುವ ದೃಶ್ಯ ನೋಡಲು ಸೊಗಸು ಎಂದರು. ಆ ಹುಣಸೆ ಮರಗಳು ಪ್ರೈವೇಟ್ ಲ್ಯಾಂಡ್ ನಲ್ಲಿ ಇರತಕ್ಕಂತ ಹುಣಸೆ ಮರಗಳಾಗಿರೋದ್ರಿಂದ ಕೆಲವು ರೆವಿನ್ಯೂ ಲ್ಯಾಂಡ್ ನಲ್ಲಿ ಇರತಕ್ಕಂತ ಹುಣಸೆ ಮರಗಳು, ಆದ್ರಿಂದ ಯಾವುದೇ ಕಾರಣದಿಂದ ಆ ಹುಣಸೆ ಮರಗಳನ್ನ ಹರಾಜಾಗ್ತಕ್ಕಂಥದ್ದು ಅಥವಾ ಹುಣಸೆ ಹಣ್ಣನ್ನ ಕೀಳ್ತಕ್ಕಂಥದ್ದನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕಾಗ್ತದೆ. ನರಸಿಂಹಮೂರ್ತಿ, ಈ ವರ್ಷ ಪೆಂಡೆಂಟ್ ಸ್ಟಾರ್ಕ್ ಪೆಲಿಕಾನ್ ಜಾತಿಯ 1200 ರಿಂದ 1300 ಪಕ್ಷಿಗಳು ವಲಸೆ ಬಂದಿದ್ದು ವಾರಗಟ್ಟಲೆ ಇಲ್ಲೇ ವಾಸ್ತವ್ಯ ಹೂಡುತ್ತವೆ. ಒಂದು ಬಾರಿಗೆ 3 ರಿಂದ 4 ಮರಿಗಳಿಗೆ ಜನ್ಮ ನೀಡುತ್ತವೆ ಎಂದರು. 15 ವರ್ಷದಿಂದ ಬಂದು ಸರ್, 1-2 ವರ್ಷ ಗ್ಯಾಪ್ ಆಯ್ತು. 2 ವರ್ಷ ಗ್ಯಾಪ್ ಆದ್ಮೇಲೆ ಕೆರೆ ನೀರಿಲ್ಲ, ಏನೂ ಇಲ್ಲ, ಮಳೆ ನೀರಿಲ್ಲ, ಆ ಸತಿ ಬರಲಿಲ್ಲ ಸರ್. ಇವಾಗ ಈ ಸತಿ ಬಂದಿದೆ, ಈ ಸತಿ ಸುಮಾರು 1000 ದಿನದಿಂದ 1000 ದಿನ ಪಕ್ಷಿ ಬಂದಿದೆ ಸರ್. ಅದಕ್ಕೆ ಸಮಸ್ಯೆ, ಈಗ ಮೀನಿಗೇನು ಸಮಸ್ಯೆ ಇಲ್ಲ ಸರ್. ಸದ್ಯ ತಾವು ಎಲ್ಲಿ ನೀರು ಇರ್ತಾವೆ ಹೋಗಿ ತಾಮಂತು ಮರಿಗಳನ್ನ ಸಾಕ್ತವೆ. ತಿರ್ಗಾ ಮೇಲಾಗಿ ಅಕ್ಕಪಕ್ಕ ಹುಣಸೆ ಮರದಾಗಿ ಇರತ್ತ ಅರಣ್ಯ ಇಲಾಖೆಯವರು ಅವಕ್ಕೆ ಪರಿಹಾರ ಕೊಡ್ತಾರೆ ಸರ್. ರಾಮಪ್ಪ, ಈ ಪಕ್ಷಿಗಳ ಹಿಕ್ಕೆ ಗೊಬ್ಬರವಾಗಿ ರೂಪುಗೊಳ್ಳುತ್ತದೆ, ಇದರಿಂದ ರೈತರಿಗೆ ಅನುಕೂಲವಾಗಿದೆ. ಪ್ರತಿದಿನ ಪಕ್ಷಿಗಳ ವೀಕ್ಷಣೆಗೆ ಪ್ರಯಾಣಿಕರು ಬರುತ್ತಿರುತ್ತಾರೆ ಎಂದರು. ಇದು ಬಂದಿರೋದ್ರಿಂದ ಬಹಳ ಅನುಕೂಲ, ಒಂಥರ ಜನಗಳಿಗೆಲ್ಲ ಒಂಥರ ಸಂತೋಷ ಎಲ್ಲ, ಜನಗಳೆಲ್ಲ ಬರೋದಕ್ಕೆ ನಮಗೆ ಒಂಥರ ಪರವಾಗಿಲ್ಲ ಕಣಪ್ಪ, ನಮ್ಮೂರಿಗೆ ಪಕ್ಷಿ ಒಂಥರ ಅನುಕೂಲ ಅಮ್ಮ ಕಾಣುತ್ತೆ. ವಿಶ್ವ ಆಟಿಸಂ ಅರಿವು ದಿನದ ಅಂಗವಾಗಿ ಬೆಂಗಳೂರಿನಲ್ಲಿಂದು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆಟಿಸಂ ಕುರಿತು ಅರಿವು ಮೂಡಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡಿರುವ 18ಕ್ಕೂ ಹೆಚ್ಚು ವಿವಿಧ ಸಂಘಟನೆಗಳು ಒಂದೆಡೆ ಸೇರಿ ಸ್ವಲೀನತೆಯಿಂದ ಬಳಲುತ್ತಿರುವ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದರು. ಆಟಿಸಂನಿಂದ ಬಳಲುತ್ತಿರುವ ಮಕ್ಕಳಿಂದ ಗೀತಗಾಯನ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು.
ಭಾರತ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಮಿಥಾಲಿ ರಾಜ್ ಹಾಗೂ ಬ್ಯಾಡ್ಮಿಂಟನ್ ಆಟಗಾರರಾದ ಕಿಡಂಬಿ ಶ್ರೀಕಾಂತ್ ಮತ್ತು ಪಿವಿ ಸಿಂಧು ವರ್ಷದ ಕ್ರೀಡಾ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತೆಲಂಗಾಣ ಕ್ರೀಡಾ ಪತ್ರಕರ್ತರ ಸಂಘ ಹೈದರಾಬಾದ್ನಲ್ಲಿ ನಿನ್ನೆ ಆಯೋಜಿಸಿದ್ದ ಸಮಾರಂಭದಲ್ಲಿ ಬಿಸಿಸಿಐನ ಮಾಜಿ ಅಧ್ಯಕ್ಷ ಶಿವಪಾಲ್ ಯಾದವ್, ಹಿರಿಯ ಕ್ರಿಕೆಟಿಗ ವಿವಿ ಲಕ್ಷ್ಮಣ್ ಮತ್ತಿತರರು ಭಾಗವಹಿಸಿದ್ದರು. ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಮಿಥಾಲಿ ರಾಜ್ ಗೈರುಹಾಜರಾಗಿದ್ದರು. ಹಿರಿಯ ಹಾಕಿ ಆಟಗಾರ ಎನ್ ಮುಖೇಶ್ ಕುಮಾರ್ ಅವರಿಗೆ ಜೀವಮಾನದ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕೋಲ್ಕತ್ತಾದ ಸಾಲ್ಟ್ ಲೇಕ್ ಕ್ರೀಡಾಂಗಣದಲ್ಲಿ ನಡೆದ ಸಂತೋಷ್ ಟ್ರೋಫಿ ಫುಟ್ಬಾಲ್ ಪಂದ್ಯಾವಳಿಯ ಫೈನಲ್ನಲ್ಲಿಂದು ಕೇರಳ ತಂಡ ಪಶ್ಚಿಮ ಬಂಗಾಳವನ್ನು 4-2 ಅಂತರದಲ್ಲಿ ಪೆನಾಲ್ಟಿ ವಿಧಾನದಲ್ಲಿ ಗೋಲು ಗಳಿಸಿ ಮಣಿಸಿತು. ಇದರೊಂದಿಗೆ 6ನೇ ಬಾರಿಗೆ ಕೇರಳ ಪ್ರಶಸ್ತಿ ಮುಡಿಗೇರಿಸಿಕೊಂಡಿತು. ನಿಗದಿತ 90 ನಿಮಿಷಗಳಲ್ಲಿ ಉಭಯ ತಂಡಗಳು 1-1 ಗೋಲು ಗಳಿಸಿ ಸಮಬಲ ಪ್ರದರ್ಶಿಸಿದವು. ನಂತರ 30 ನಿಮಿಷಗಳ ಹೆಚ್ಚುವರಿ ಕಾಲಾವಕಾಶದಲ್ಲಿಯೂ ಎರಡೂ ತಂಡಗಳು ತಲಾ 2 ಗೋಲು ಗಳಿಸಿದವು. ಈ ಹಿನ್ನೆಲೆಯಲ್ಲಿ ಫಲಿತಾಂಶ ನಿರ್ಧರಿಸಲು ಪೆನಾಲ್ಟಿ ವಿಧಾನ ಅನುಸರಿಸಲಾಯಿತು. ಕಾರ್ಡಿಫ್ನಲ್ಲಿ ನಡೆದ ಏಕೀಕೃತ ವಿಶ್ವ ಬಾಕ್ಸಿಂಗ್ ಅಸೋಸಿಯೇಷನ್ನ ಜಿದ್ದಾಜಿದ್ದಿನ ಪಂದ್ಯದಲ್ಲಿ ಬ್ರಿಟನ್ನ ಆಂಥೋನಿ ಜಿಶುವಾ ನ್ಯೂಜಿಲೆಂಡಿನ ಜೋಸೆಫ್ ಪಾರ್ಕರ್ ಅವರನ್ನು ಮಣಿಸಿ 4ನೇ ಬಾರಿಗೆ ವಿಶ್ವ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಆಂಥೋನಿ ಜಿಶುವಾ 118, 110, 118, 119, 119 ಪಾಯಿಂಟ್ಗಳಲ್ಲಿ ಜಯ ಸಾಧಿಸಿದ್ದಾರೆ. ಕಾರ್ಡಿಫ್ ಪಂದ್ಯದ ಗೆಲುವು ಜಿಶುವಾ ಅವರ ಬಾಕ್ಸಿಂಗ್ ಕ್ರೀಡಾ ಬದುಕಿನ 21ನೇ ನಿರಂತರ ಗೆಲುವಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರೆದಿದೆ. ಬೇಗೂರು ರಾಯಲ್ಪಾಡುವಿನಲ್ಲಿ 3 ಸೆಂಟಿಮೀಟರ್, ಕೆಆರ್ಪೇಟೆ 2, ಎಚ್ಡಿಕೋಟೆ, ನರಗುಂದ, ಚಾಮರಾಜನಗರ, ಮಾಗಡಿಯಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ ತಾಪಮಾನ 42.2 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ದಕ್ಷಿಣ ಒಳನಾಡಿನ ಹಲವೆಡೆ ಗುಡುಗು ಸಹಿತ ಮಳೆಯಾಗಲಿದೆ. ಉಳಿದಂತೆ ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಕೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮುಡಕವಿದ ವಾತಾವರಣ. ಸಂಜೆ ವೇಳೆ ಕೆಲ ಪ್ರದೇಶಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ 34 ಹಾಗೂ ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿ ಮುಖಂಡ ರವಿಶಂಕರ್ ಪ್ರಸಾದ್ ಅವರಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಕುರಿತ ಆರೋಪ ಪಟ್ಟಿ ಬಿಡುಗಡೆ. ಮೈಸೂರಿನ ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೋಡ್ ಶೋ. ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ಜೆಡಿಎಸ್ ರೈತ ಚೈತನ್ಯ ಸಮಾವೇಶ, ಪಕ್ಷ ಬೆಂಬಲಿಸುವಂತೆ ಎಚ್ಡಿ ದೇವೇಗೌಡ ಮನವಿ. ಮತ್ತು ಸಿಬಿಎಸ್ಇ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, 3 ಬಂಧಿತ ಆರೋಪಿಗಳು ಪೊಲೀಸರ ವಶಕ್ಕೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.